ಡಿವೋರ್ಸ್ ಆಗಿದ್ರು. ಅಂಥ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಲೈಫಲ್ಲಿ, ಡೇಟಿಂಗ್ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಡೇಟಿಂಗ್ ಹೋಗೋದಕ್ಕೆ ನಾನು ಶುರು ಮಾಡಿದೆ. ಸೊ ನೋಡಿ, 20s ಡೇಟಿಂಗ್ ಮತ್ತು 30s ಡೇಟಿಂಗ್ ಎರಡರ ಮಧ್ಯೆ ಅನ್ನೋ ವ್ಯತ್ಯಾಸ ಇದೆ. 20s ನಾವು ತುಂಬ ಫ್ಯೂಚರ್ ಓರಿಯೆಂಟೆಡ್ ಇರ್ತೀವಿ. ಯೂನಿಕಾರ್ನ್ ಕಂಪ್ನಿ ಕಟ್ಟಬೇಕು, ಜೆಪಿ ನಗರದಲ್ಲಿ 100x100 ಸೀಟ್ ಮಾಡಬೇಕು, ವರ್ಲ್ಡ್ ಟ್ರಾವೆಲ್ ಮಾಡಬೇಕು, ಮದುವೆಯಾಗಿ 4 ಮಕ್ಕಳು ಹೇರಬೇಕು, ಈ ತರ ಫ್ಯೂಚರ್ ಓರಿಯೆಂಟೆಡ್ ಇರ್ತೀವಿ. 30s ಡೇಟಿಂಗ್ ಇಸ್ ನಥಿಂಗ್ ಬಟ್ 2 damaged people ಟೆಲಿಂಗ್ ಈಚ್ ಅದರ್ ಹೌ ಡ್ಯಾಮೇಜ್ ದೇ ಆರ್. ನನಗೆ ಚೈಲ್ಡ್ಹುಡ್ ಟ್ರಾಮಾ, ನನ್ನ ಎಕ್ಸ್ ಪಾರ್ಟ್ನರ್ ಫುಲ್ ನಾರ್ಸಿಸಿಸ್ಟ್, ನನಗೆ ಡಿಪ್ರೆಷನ್. ಫಸ್ಟ್ ಡೇಟ್ ಹೋದೆ, ಹುಡುಗಿ ಹೆಸರು ರಮ್ಯ. ಇಲ್ಲಿ ಲಾವಣ್ಯ ಕಾರುಣ್ಯ ಭವ್ಯ ತರ ಏನು ಸೀಕ್ವೆನ್ಸ್ ಇಲ್ಲ, ಹುಡುಗಕ್ಕೆ ಹೋಗ್ಬೇಡಿ. ರಮ್ಯ ಜೊತೆ ಡೇಟ್ಗೆ ಫಸ್ಟ್ ಡೇಟಿಗೆ ಹೋಗಿದ್ದೀನಿ. ಅವಳು ಡಿವೋರ್ಸಿ, ನಾನು ಡಿವೋರ್ಸಿ. ನಾನು ಅವಳಿಗೆ ಯಾಕೆ ಡಿವೋರ್ಸ್ ಆಗಿದೆ ಅಂತ ಕೇಳಿಲ್ಲ. ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ ನೋಡಬಾರ್ದು ಅಂತಾರೆ. ನಾನು ಕೇಳಲಿಲ್ಲ, ಅವಳು ನನಗೆ ಕೇಳ್ಬಿಟ್ಲು ಯಾಕೆ ಡಿವೋರ್ಸ್ ಆಯ್ತು ಅಂತ. ನೋಡಿ, ನಾನು ಹಾಗೆ ಹುಟ್ಟಿಸ್ಕೊಂಡು ಏನೋ ಹೇಳ್ಬೋದಾಗಿತ್ತು. ಸಾಲ್ ಸುಳ್ಳು ಹೇಳಿ ಮದುವೆ ಮಾಡಿಸು ಅಂತ, ಆದ್ರೆ ಡೇಟಿಂಗ್ ಅಲ್ಲಿ ನಿಜ ಹೇಳ್ಬೇಕು. ಅದಕ್ಕೆ ನಂಗೆ ಗೊತ್ತಿಲ್ಲ ಅಂತಂದೆ. ಅವಳು ಗೊತ್ತಿಲ್ವಾ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 7 ವರ್ಷ. ಮಕ್ಕಳಾಗಿರ್ಲಿಲ್ಲ ಅಲ್ವಾ? ಇಲ್ಲ. ಅವತ್ತು ನಾನು ಅಂದ್ಕೊಂಡೆ ನೆಕ್ಸ್ಟ್ ಡೇಟಿಗೆ ಹೂ ತಗೊಂಡು ಹೋಗ್ತೀನೋ, ಅಲ್ಲಿ ಮೆಡಿಕಲ್ ರಿಪೋರ್ಟ್ ತಗೊಂಡು ಹೋಗ್ತೀನಿ. ಎದ್ದು ಬಂದ್ಬಿಟ್ಟೆ ಅಲ್ಲಿ, ಆಚೆ ಬಂದೆ, ಗೂಗಲ್ ಮಾಡಿದೆ ಹತ್ರದಲ್ಲಿ ಯಾವ ಆಸ್ಪತ್ರೆ ಇದೆ. ಆಸ್ಪತ್ರೆ ಗೂಗಲ್ ಮಾಡಾದ್ಮೇಲಿಂದ ಆ ಟೆಸ್ಟ್ಗೆ ಏನಂತಾರೆ ಎಲ್ಲ ಗೂಗಲ್ ಮಾಡಿದೆ. ನೆಕ್ಸ್ಟ್ ಆಸ್ಪತ್ರೆಗೆ ಹೋದೆ, ರಿಸೆಪ್ಷನಿಸ್ಟ್ ರೀಟಾ ಅಂತ ಇದ್ರು. ಒಳ ಹತ್ರ ಹೋಗ್ಬಿಟ್ಟು ನಾನು ಅಂದೆ, ಸೀಮೆನ್ ಅನಾಲಿಸಿಸ್. ಚೀಟಿನಲ್ಲಿ ನಾವು ಬರ್ಕೊಟ್ಲು, ತಗೊಳ್ಳಿ ಡಾಕ್ಟರ್ ಹತ್ರ ಕೊಡಿ ಅಂತ. ಏನಿದೆ ಅಂತ ನೋಡ್ತೀನಿ, ಅದೇ ಬರ್ದಿದ್ದೆ ಚೀಟಿ. ಯಾಕೆ ನಾನೇ ಹೋಗ್ಬಿಟ್ಟು ಹೇಳಿರ್ತಿದ್ದೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೊಟ್ಟೆ. ಅವನು, ಹಾ ಕೂತ್ಕೊಡಿ. ಗ್ಯಾಪ್ ಇದೆಯಾ? ಎಲ್ಲಿ ಗ್ಯಾಪ್? ಗ್ಯಾಪ್ 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 4 days ಇದೆ. ಹಾ ಓಕೆ, ಈ ಚೀಟಿ ತಗೊಳ್ಳಿ, ಆ ನರ್ಸ್ ಹತ್ರ ಕೊಡಿ, ಅಲ್ಲಿ ನರ್ಸ್ ಬೇ ಇದೆಯಲ್ಲ ಅಲ್ಲಿ ಕೊಡಿ ಅಂತ. ಚೀಟಿ ಯಾಕೆ ಕೊಡ್ಬೇಕು? ನಾನೇ ಹೋಗ್ಬಿಟ್ಟು ಹೇಳ್ತೀನಿ. ಚೀಟಿ 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 ಕ್ಯಾಯೋ ಚೀಟಿ ಚೀಟಿ. ಹೋದೆ ನರ್ಸ್ ಹತ್ರ, ಆ ಚೀಟಿ ಕೊಟ್ಟೆ. ಆ ಚೀಟಿನ ನರ್ಸ್ ಇಸ್ಕೊಂಡು ಅವಳು ನೋಡ್ಬಿಟ್ಟು, ಈ ಡಬ್ಬಿ ತಗೊಳ್ಳಿ, ಅಲ್ಲಿ 2 bathroom ಇದೆ, ಬಂದಕ್ಕೆ ಹೋಗಿ. ನನ್ನ ಲೆಕ್ಕಾಚಾರದ ಪ್ರಕಾರ ಇಂಥ ಜಾಗಕ್ಕೆಲ್ಲ ಹೋದಾಗ ನಮ್ಮ ಮನರಂಜನೆಗೆ ಪೋಸ್ಟರು ಮ್ಯಾಗ್ಝೀನ್ಸ್ ಏನಾದ್ರೂ ಇಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಕೊಳತ್ ನಾಡ್ತಾರೆ, ಬಾತ್ರೂಮ್ ಒಳಗಡೆ ಕಳಿಸಿದ್ದಾರೆ. ಇಲ್ಲಿ ನನಗೆ ಮನ್ಸು ಬರ್ಬೇಕು. ಒಳಗಡೆ ಹೋದೆ, ಬಾಗಿಲು ಹಾಕೊಂಡೆ, ಪಕ್ಕದಲ್ಲಿ ಗೋಡೆ ನೋಡ್ತೀನಿ, ಗೋಡೆನ ಫುಲ್ ಇಲ್ಲ, ಖಾಲಿ ಗೋಡೆ ಇಲ್ಲಿದ್ದಕ್ಕೆ ಮಾತ್ರ ಇದೆ. ಐ ಥಾಟ್ ಲೆಟ್ ಮಿ ಯೂಸ್ ಮೈ ಇಮ್ಯಾಜಿನೇಷನ್. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಪಕ್ಕದ ಬಾತ್ರೂಮ್ಗೆ ಒಬ್ಳು ಅಮ್ಮ ತನ್ನ ಮಗುನ್ ಕರ್ಕೊಂಡ್ ಬಂದ್ಬಿಟ್ಟು, ಮನೇಲಿ ಮಾಡೋದ್ರೆ ಮಾಡೋದಿಲ್ಲ, ಇಲ್ಲಿ ಬಂದ್ಬಿಟ್ಟು ಅಮ್ಮ ಕಕ್ಕ ಅಮ್ಮ ಕಕ್ಕ ಅಮ್ಮ ಕಕ್ಕ. ಮಗು ಬಂದ್ಬಿಡ್ತಮ್ಮ ಮಾಡು. ನೆಕ್ಸ್ಟ್ ಒಂದ್ ಸೌಂಡ್ ಕೇಳಿಸ್ತು ನಂಗೆ. ಬೇಗ ಮಾಡು, ಬರ್ತಾ ಇಲ್ಲ ಅಮ್ಮ ಅಂದು ಬರತ್ತೆ. ಬಂತ? ಓ ಅಮ್ಮ 5-6 ಸುತ್ತು ಬಂತು. ಕೇಳ್ಬಿಟ್ಟೇನೆ ಹಿಂಗ ಅನಿಸ್ತಾ ಇದೆ ನನ್ನಲ್ಲಿ ಇದ್ದೆ. ಆಮೇಲಿಂದ ಸೌಂಡ್ ತೊಡ್ಸದ್ರದ್ದು, ಕಾಲ್ ಮೇಲೆಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಏನ್ ಇಮ್ಯಾಜಿನ್ ಮಾಡ್ಕೋಬೇಕು, ಏನ್ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ದೆನ್ ಐ ಥಾಟ್, ಬೇಡ, ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ, ಲೆಟ್ ಮಿ ಹೇಗ್ ಹೆಲ್ಪ್, ಲೆಟ್ ಮಿ ಟೇಕ್ ಹೆಲ್ಪ್ ಆಫ್ ಡಿವೈಸ್. ಎಂತ ಡ್ರಾಮಾ ನೋಡಿ. ಸೊ ಫೋನ್ ಓಪನ್ ಮಾಡಿದೆ, ನನ್ನೊಂದು ಫೇವ್ರೇಟ್ ಸೈಟ್ ಇದೆ, ಆರೆಂಜ್ ಕಲರ್ ಲೋಗೋ. ಓಪನ್ ಮಾಡಿದ್ರೆ ಓಪನ್ ಆಗ್ಲಿಲ್ಲ. ನನ್ನ ಸೆಕೆಂಡ್ ಫೇವ್ರೇಟ್ ಸೈಟ್ ಇದೆ, ಬ್ಲೂ ಕಲರ್ ಲೋಗೋ. ಓಪನ್ ಮಾಡಿದ್ರೆ ಓಪನ್ ಆಗ್ಲಿಲ್ಲ. ನಾನು ನೆಟ್ವರ್ಕ್ ಇಲ್ಬೇಕು ಅಂದ್ಬಿಟ್ಟು ಕಮೋಡ್ ಹತ್ಬಿಟ್ಟು ಕಿಡಿಗೆ ಪಕ್ಕ ಇಟ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ, ಓಪನ್ ಆಗ್ಲಿಲ್ಲ. ನನ್ನ ಫ್ರೆಂಡೇ ಫೋನ್ ಮಾಡಿದ್ರೆ, ಮಗ ಆ ಥರದ ಒಂದು ಸೈಟ್ ಹೆಸರು ಹೇಳು ಅಂತ. ಅವನು, ಏ ಡಿವೋರ್ಸ್ ಅಂತ ಯಾಕೋ ಅಂತಾರೆ ಆಗ್ಬಿಟ್ಟಿದ್ಯಾನೆ. ಮಗ ಎಕ್ಸ್ಪ್ಲೇನ್ ಮಾಡೋಂಥ ಪರಿಸ್ಥಿತಿ ನಾನಿಲ್ಲ, ಪ್ಲೀಸ್ ಹೇಳು ಅಂತ. ಅವನು ಫಸ್ಟ್ ನಾನು ಯಾವುದು ಆರೆಂಜ್ ಕಲರ್ದು ಓಪನ್ ಮಾಡಿದ್ನಲ್ಲ ಅದೇನೆ ಹೇಳ್ದೆ. ನಾನು ಅದು ಓಪನ್ ಆಗ್ತಿಲ್ಲ. ನೆಕ್ಸ್ಟ್ ಒಂದು ಬ್ಲೂ ಕಲರ್ದೆ, ಅದು ಓಪನ್ ಆಗ್ತಿಲ್ಲ. ಅವನು VPN ಯೂಸ್ ಮಾಡಿದ್ಯಾ ಅಂತ ಕೇಳ್ದೆ.
ದಟ್ ಇಸ್ ವೆನ್ ಐ ಗಾಟ್ ಇಂಟ್ರೊಡ್ಯೂಸ್ ಟು ದ ಕಾನ್ಸೆಪ್ಟ್ ಆಫ್ ವಿಪಿಎನ್. ನಂಗೆ ಗೊತ್ತಿರಲಿಲ್ಲ ಗುಲ್ಡು, ನಾನು ಒಂದು ವಿಪಿಎನ್ ಬಗ್ಗೆ ಹೇಳ್ತಾ ಪ್ಲೇ ಸ್ಟೋರ್ ಅಲ್ಲಿ ವಿಪಿಎನ್ ಹಿಂಗೆ ಡೌನ್ಲೋಡ್ ಮಾಡ್ಕೊಂಡೆ ಅಲ್ಲೇ ಕಿಟಕಿ ಪಕ್ಕ ಇಟ್ಕೊಂಡು. ಆಮೇಲೆ ಇಂದ ಸೈಟ್ ಓಪನ್ ಮಾಡಿದೆ, ಓಪನ್ ಆಯ್ತು. ಆರೆಂಜ್ ಕಲರ್ದು ನಂದೊಂದು ಫೇವ್ರೆಟ್ ಕ್ಯಾಟಗರಿ ಇದೆ, ಅದನ್ನು ಓಪನ್ ಮಾಡಿದೆ, ಆಫ್ಲೈನ್ ಮಾಡಿಕೊಂಡೆ. ಕೆಳಗಡೆ ಮುಂದಿನ ಕೆಲಸ ಎಲ್ಲ ಸರಾಗವಾಗಿ ನಿರ್ವಿಘ್ನವಾಗಿ ನಡೀತು. ಡೋರ್ ಓಪನ್ ಮಾಡಿದೆ, ನರ್ಸ್ ಅಲ್ಲೇ ನಿಂತಿದ್ರು. ಆಯ್ದಾ, ನಾನು ಡಬ್ಬಿ ತಗೊಂಡು ನರ್ಸ್ದು ಬೇ ಮೇಲೆ ಇಟ್ಟೆ. ಆಚೆ ಹೋಗ್ತಾ ಇದೆ ನರ್ಸ್, ತುಂಬಾ ಸಮಯ ಆಯ್ತು. ಒಳಗಡೆ ಎ ಸಿ ಆಸ್ಪತ್ರೆ ನನಗೆ ಟೆನ್ಷನ್ ಆಗ್ತಿದೆ, ಹೊರಗಡೆ 38 ಡಿಗ್ರಿನಲ್ಲಿ ನಿರಾಳ ಆಯ್ತು. ನೆಕ್ಸ್ಟ್ ಡೇ ರಿಪೋರ್ಟ್ ಕೊಡ್ತೀವಿ ಅಂತಂದಿದ್ರು. ನೆಕ್ಸ್ಟ್ ಡೇ ರಿಪೋರ್ಟ್ ಇಸ್ಕೊಳಕ್ ಹೋದೆ ರಿಸೆಪ್ಷನಿಸ್ಟ್ ಸ್ಟ್ರೀಟ್ ಹತ್ರ, ರಿಪೋರ್ಟ್ ಕೊಟ್ಟು ಇಸ್ಕೊಂಡೆ. ಆಚೆ ಬಂದೆ, ಭಯ ಆಗ ಶುರು ಆಯ್ತು. ನೋಡಿ ನಾವು ಎಷ್ಟೇ ದೊಡ್ಡ ಗಂಡಸು ದೊಡ್ಡ ಗಂಡಸು ಅನ್ನೋ ತರ ಆಡ್ತಿದ್ರು, ಈ ತರ ರಿಪೋರ್ಟ್ ನೋಡುವಾಗ ಸ್ವಲ್ಪ ಡೋಸ್ ಹೊಡೆಯಿತು ನನಗೆ. ನನ್ನ ಹಾರ್ಟ್ ರೇಟ್ ನಮ್ಗೆ ಕಿವಿನಲ್ಲಿ ಕೇಳಿಸಕ್ ಶುರು ಆಗಿತ್ತು. ಓಪನ್ ಮಾಡ್ತಾ ಇದೀನಿ, ಇಂಥ ರಿಪೋರ್ಟ್ಗಳಲ್ಲಿ ಒಂದ್ ಸೈಡ್ ಎಷ್ಟಿದೆ ಅಂತ ಇರುತ್ತೆ, ನೆಕ್ಸ್ಟ್ ಎಷ್ಟು ಇರಬೇಕು ಅಂತ ಇರುತ್ತೆ. ಲೆಫ್ಟ್ ಸೈಡ್ ನೋಡಿದೆ, ರೈಟ್ ಸೈಡ್ ನೋಡಿದೆ, ಲೆಫ್ಟ್ ಸೈಡ್ ನೋಡಿದೆ, ರೈಟ್ ಸೈಡ್ ನೋಡಿದೆ. ಸಾಧಾರಣವಾಗಿ ನನಗೆ ತೇಜಸ್ ಬರುತ್ತೆ, ಇಲ್ಲಿ ತೇಜಸ್ ಪ್ರೋ ಮ್ಯಾಕ್ಸ್ ಬಂತು, ತೇಜಸ್ ಆನ್ ಸ್ಟೆರಾಯ್ಡ್ಸ್. ತಗೊಂಡೆ ಒಂದ್ 20-25 ಕಾಪಿಗಳನ್ನ ಹಾಕಿಸ್ತೇನೆ, ಎಲ್ಲೆಲ್ಲೆಲ್ಲ ಡೇಟ್ ಹೋದೆ ಅಲ್ಲೆಲ್ಲ ತಗೊಂಡೋದ್. ನಾನೇ ಕಾನ್ವರ್ಸೇಷನ್ ತೆಗಿತಾ ಇದ್ದೆ, ಮದ್ವೆ ಆಗಿ 7 ವರ್ಷ ಆಯ್ತು, ಮಕ್ಕಳಾಗಿರ್ಲಿಲ್ಲ. ಈ ತೇಜಸ್ ಬರೋದಕ್ಕೋಸ್ಕರ ಡೇಟಿಗೆ ಹೋಗ್ತಾ ಇದ್ದೆ, ನನಗೆ ಬೇರೆ ಏನೋ ಪರ್ಪಸ್ ಇರಲಿಲ್ಲ. ಈ ತರ ಒಂದ್ ಡೇಟ್, ಮತ್ತೊಂದು ಡೇಟ್, ಮಗದೊಂದು ಡೇಟ್, ಡೇಟ್ 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 ಡಾಟ್ 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 ಮದುವೆ ಆಗಿ. ನೋಡಿ, ಒಂದ್ಸಲ ಒಲೆ ಮೇಲೆ ಕುತ್ಕೊಂಡು ಹೆಣ್ಣು ಸುಟ್ಕೊಂಡ್ರೆ ಮತ್ತೊಂದ್ಸಲ ಹೋಗ್ತೀವಾ? ನಂದು ಹೇಳಕ್ಕಾಗತ್ತಿಲ್ಲ, ಟ್ರಾಮಾ ಬರ್ತೋಯ್ತು ಅಂದ್ರೆ ನಾನು ಮಾಡ್ತೀನಿ. ಮತ್ತೆ ಇವಾಗ ಏನಾಗ್ಬಿಟ್ಟಿದೆ, ತುಂಬಾ ಟೈಮಿಂದ ಸಂತೋಷವಾಗಿದ್ದು ಬೋರ್ ಆಗ್ಬಿಟ್ಟು. ನಂದು ಮ್ಯಾರೇಜ್ ಹಿಸ್ಟ್ರಿ ಬಗ್ಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂದೆ, ಬಿಕಾಸ್ ಮೈ ಮ್ಯಾರೇಜ್ ಇಸ್ ಅ ಹಿಸ್ಟ್ರಿ ಟುಡೇ. ತುಂಬಾ ಜನ ಗೊತ್ತಿರ್ಲಿಲ್ಲ ಅಲ್ವಾ ನಂದು ಡಿವೋರ್ಸ್ ಆಗಿರೋದು? ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ರಿ, ಜಾಸ್ತಿ ಜನ ಕರ್ತಿರ್ಲಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಇಟ್ಟಿರ್ಲಿಲ್ಲ, ನನ್ ಬಗ್ಗೆ ಎಲ್ಲ ಬ್ಯಾಡ್ ಆಗಿ ರೂಮರ್ಸ್ ಸ್ಪ್ರೆಡ್ ಮಾಡ್ತಾ ಇದಾರೆ ಎಲ್ಲರೂ ಅಂದ್ಕೊಂಡು.